ನಮಸ್ಕಾರ, ನನ್ನ ಹೆಸರು ಭಾಗ್ಯ ಅಂತ. ಇವರು ರೀ, ನಾನು ಮಾತಾಡ್ಬೋದಾ? ಇಲ್ಲಿಗೆ ಯಾಕೆ ಬಂದಿದ್ದೀವಿ ನಾವು? ರೀ, ನಮ್ಮ ವೈಷ್ಣವ್ ಮದುವೆ, ಎಲ್ಲರೂ ಕರಿಬೇಕಲ್ವಾ, ಅದಕ್ಕೋಸ್ಕರ. ನಮ್ಮ ಯಜಮಾನ್ರು ತಾಂಡವ್ ಸೂರ್ಯವಂಶಿ ಅಂತ, ಅದು ಓಡಾಟದಲ್ಲಿ ಸ್ವಲ್ಪ ಬ್ಯುಸಿ ಇದ್ರಲ್ಲ, ಅದಕ್ಕೆ ಟೆನ್ಷನ್ ಅಲ್ಲಿ. ಮಾಡಕ್ ನೂರು ಕೆಲಸ ಇದೆ, ಇಲ್ಲಿ ಬಂದ್ಬಿಟ್ಟು ಹರಟೆ ಹೊಡಿಬೇಕಾ? ನಮಸ್ಕಾರ. ಅಯ್ಯೋ, ಕೇಳ್ಬೇಕಾ? ಜೋರಾಗಿ ನಡೀತಾ ಇದೆ ವೈಷ್ಣವ್ ಅವ್ರ ಮದ್ವೆ ಪ್ರಿಪ್ರೇಷನ್. ನಮ್ಮ ಚಿಕ್ಕತ್ತೆ ಇದಾರಲ್ಲ, ಚಿಕ್ಕತ್ತೆ ಅಂತೂ ಇದು ಹಿಂಗಿರ್ಬೇಕು, ಅದು ಹಂಗಿರ್ಬೇಕು. ಆಮೇಲೆ ನಮ್ಮ ಅತ್ತೆನ್ ಕೇಳ್ಬೇಕಾ, ಅವ್ರದ್ದೆಲ್ಲ ಉಸ್ತುವಾರಿಯಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಯಜಮಾನ್ರು ತುಂಬ ಓಡಾಟ ನಡೆಸ್ತಾ ಇದಾರೆ. ಅವನದೇನೋ ಮದ್ವೆ ತುಂಬ ರಿಚ್ ಆಗಿ ಗ್ರ್ಯಾಂಡ್ ಆಗಿದೆ. ನನ್ನ ಮದ್ವೆನೂ ರಿಚ್ ಆಗಿರ್ಲಿಲ್ಲ, ಮದ್ವೆ ಲೈಫು ರಿಚ್ ಆಗಿರ್ಲಿಲ್ಲ. ಅದು ಟ್ರೈ ಮಾಡ್ತೀನಿ, ಬಟ್ ಅದು ಇಲ್ಲಿದ್ದಾಗ ಬರಲ್ಲ. ನಾನು ಅವ್ರ ಮನೇಲೆಲ್ಲ ನಗ್ನಗ್ತಾನೆ ಇರ್ತಾರೆ ಈಗ ಸ್ವಲ್ಪ. ಅದೇನೋ ಅಲ್ಲಿ ಒಂಚೂರು ಊಟದ ವ್ಯವಸ್ಥೆಯಲ್ಲಿ ಏನೋ ಒಂಚೂರು ಗಡ್ಬಿಡಿ ಆಗೋಯ್ತು, ಅದಕ್ಕೆ ಅಷ್ಟಂತ ವಹಿಸ್ಕೋತೀರಾ ಬಿಡಿ ಭಾಗ್ಯ ಅವರ. ನನ್ನ ತಂಗಿನು ಅದೇ ಹೇಳ್ತಾಳೆ, ಆದ್ರೆ ಅವ್ರು ಅವ್ರು ಒಳ್ಳೆಯವರೇ, ಅವ್ರ ಹಲ್ಸಿನ ಹಣ್ಣಿನ ತರ ಅವರು ಅಷ್ಟೇ. ಅದು ನನಗೆ ಇವತ್ತು ಆಫೀಸ್ಗೆ ಹೋಗಿಲ್ವಲ್ಲ, ಅದಕ್ಕೆ ನನಗೆ ಬೇಜಾರು. ಆಫೀಸ್ಗೆ ಹೋದ್ರೆ ಒಂದು ಸ್ವಲ್ಪ ನನಗೆ ರಿಲ್ಯಾಕ್ಸ್ ಆಗುತ್ತೆ. ಬರೀ ಕೋಪದಲ್ಲೇ ನೋಡಿದೀವಿ, ತಾಂಡವ ತಾಂಡವನೇ ಆಡ್ತಿರ್ತಾರೆ, ಬರೀ ಯಾವಾಗ್ಲೂ ಯಾಕಿಷ್ಟು ಕೋಪ ಭಾಗ್ಯ ಅವ್ರ ಮೇಲೆ? ಅದು ನಮಗೆ ಬೇಕಿದ್ ಸಿಗಲ್ವಲ್ಲ, ಹೇಗಿರ್ಬೇಕು ಹಾಗಿರಲ್ವಲ್ಲ, ಅದಕ್ಕೆ ಹಿಂಗಿರೋದ್ ನಾವು. ಚೇಂಜ್ ಆಗದೇ ಇಲ್ವಾ ಭಾಗ್ಯ ಅವ್ರ ಮೇಲೆ ಇರೋ ಫೀಲಿಂಗು? ನನ್ನ ಜೊತೆ ಇರೋ ಒಂದು ಚೇಂಜ್ ಚಿಲ್ಡ್ರೆ ಅಂತಾರಲ್ಲ, ಅದಿರೋ ತನಕ ನೋ ಚಾನ್ಸ್. ಭಾಗ್ಯ ಅವರೇ, ನಿಮ್ಮನ್ನ ನೋಡಿದ್ರೆ ನಿಜ ಅಯ್ಯೋ ಪಾಪ ಅನ್ಸುತ್ತೆ. ಅಯ್ಯೋ, ಆ ಥರ ಏನೂ ಇಲ್ಲ, ಇವ್ರು ಸುಮ್ಮನೆ ಎಲ್ಲರ ಮುಂದೆ ಹಂಗಂತಾರೆ. ಪಾಪ ಮನೇಲಿ ಎಲ್ಲ ಎಷ್ಟು ಚೆನ್ನಾಗಿ ತಂದು ಹಾಕ್ತಾರೆ, ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೋತಾರೆ. ಮೊನ್ನೆ ನಮ್ಮ ಜೊತೆ ಫೋಟೋನ ತೆಗೆಸ್ಕೊಂಡ್ರು, ಎಷ್ಟು ಚೆನ್ನಾಗಿ ತೆಗೆಸ್ಕೊಂಡ್ರು ಗೊತ್ತಾ, ಚೆನ್ನಾಗಿ ಬಂದಿದೆ. ನೀವು ನಮ್ಮ ಮನೆಗೆ ಬಂದಾಗ ತೋರಿಸ್ತೀವಿ, ಗೋಡೆಗೆ ಗೋಡೆಗೆ ಹಿಂಗೆ ಮೊಳೆ ಹೊಡೆದು ಚೆಂದ ಹಾಕಿದ್ದೀವಿ. ಹೇಳಿ ತಾಂಡವರು, ಇಂಥ ಒಳ್ಳೆ ವೈಫ್ ಇಟ್ಕೊಂಡು, ಇಂಥ ಒಳ್ಳೆ ಮನೇಲಿ ಏನೋ ಅಪ್ಪ ಅಮ್ಮ ಎಲ್ಲರೂ ಇರೋರ್ನ ಇಟ್ಕೊಂಡು ಎಷ್ಟು ಕೋಪ, ಏನಕ್ಕೆ ಇದೆಲ್ಲ ಬಿಟ್ಟು ಚೆನ್ನಾಗಿರ್ಬೋದಲ್ಲ, ಇಷ್ಟು ಒಳ್ಳೆ ಸ್ವೀಟ್ ವೈಫ್ ಇದ್ದಾರೆ. ಸ್ವೀಟು ತುಂಬ ಜಾಸ್ತಿ ಆದರೆ ದೇಹಕ್ಕೆ ಒಳ್ಳೇದಲ್ಲ, ಅದಕ್ಕೆ. ಸರಿ, ಹೀಗೆಲ್ಲ ಬಿಟ್ಟು ಸ್ವಲ್ಪ ಸುಷ್ಮಾ ಮತ್ತೆ ಸುದರ್ಶನ್ ಅವ್ರು ಆಗ್ತೀರಾ ನಮಗೋಸ್ಕರ? ಅಯ್ಯೋ ಅಯ್ಯೋ ಆಗೋಣ, ಅಯ್ಯೋ ಇವಾಗ ಸುಷ್ಮಾ ಅವ್ರ ಮುಂದೆ ನಾವ್ ಹಿಂಗೆಲ್ಲ ಮಾಡೋದು ಕಷ್ಟ, ಇವಾಗ ನಾವ್ ನಾವಾಗಿದ್ ಬಿಡ್ತೀವಿ. ಅಯ್ಯೋ ಬೇಡ ಮೇಡಮ್, ಲೆಜೆಂಡರಿ ದ ಸುಷ್ಮಾ ಇವರು. ಹೌದೌದು, ಸೆಟ್ ಅಲ್ಲಿ ಎಷ್ಟು ಗೋಳಾಯ್ ಕೋತಾರ ಗೊತ್ತಾರ ನನ್ನ, ಪ್ರಳಯ ಅಂತಕ್ಕಿ ಅದು ಇದು ಅಂತ ಏನೋ ಹೆಸರು ಇಟ್ಬಿಟ್ಟಿದ್ದಾರೆ ನನ್ಗೆ. ಇವಾಗ ನೀವ್ ನೋಡೋ ಆಡಿಯನ್ಸ್ಗೆ ಶಶಿಧರ್ ಕೋಟೆ ಅವರು ಸುಷ್ಮಾ ಅವ್ರಿಗೆ ಇಟ್ಟಿರೋ ಹೆಸರು ಪ್ರಳಯಾಂತಕ ನಟಿ. ಸೊ ಇನ್ಮೇಲಿಂದ ಇವ್ರನ್ನ ಹಾಗೆ ಕರೀರಿ ದಯವಿಟ್ಟು. ಅದಕ್ಕೆ ಏನೇನಕ್ಕೆ ಏನಕ್ಕೆ ಅಂತ ಅದು ನೀವು ಬಿಹೈಂಡ್ ದ ಸೀನ್ಸ್ ಬಂದ್ಬಿಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಅದನ್ನ ಮಾತ್ರ ನೋಡ್ಬಿಡಿ, ಅವನ್ ಕ್ಯಾಮ್ರಾ ಅಣ್ಣ ಅದು ಎಲ್ಲೆಲ್ಲಿ ಇಟ್ಕೊಂಡಿದ್ನೋ, ನಾನು ಏನೇನೋ ಮಾಡ್ತಾ ಇದ್ದೆ, ಏನೇನೋ ಮಾತಾಡ್ತಾ ಇದ್ದೀನಿ, ಅವಾಗೆಲ್ಲ ಶೂಟ್ ಮಾಡ್ಬಿಟ್ಟಿದ್ದಾರೆ, ನಂಗೆ ಭಯ ಆಗ್ತಿದೆ ಮೇಕಿಂಗ್ ಹೊರಗೆ ಬಂದಾಗ ಹಿಂಗಿರುತ್ತೆ. ಪಕ್ಕ ಬರುತ್ತೆ, ಯಾಕೆ ಗೊತ್ತಾ, ಅವಾಗ ನ್ಯೂಸ್ ಫಸ್ಟ್ ಚಾನೆಲ್ ಅವ್ರು ಹಾಕ್ತಾರೆ ಸುಷ್ಮಾ ಅವರು ಬಿಹೈಂಡ್ ದ ಸೀನ್ಸ್ ಹೇಗಿದ್ದಾರೆ ಅಂತ ನೋಡಿದ್ರೆ ಶಾಕ್ ಆಗ್ತೀರಾ ಅಂತ. ಒಂದು ಸರ್ಕಲ್ ಒಂದು ಯಾರ ಚಿಂಗ್ ಅಂತ. ಅಲ್ಲ, ನಂಗೆ ಈ ಕಾಂಬೋ ನೋಡೋಕೆ ಫುಲ್ ಸರ್ಪ್ರೈಸಿಂಗ್ ಆಗಿದೆ. ಆನ್ ಸ್ಕ್ರೀನ್ ನೋಡಿದ್ರೆ ಒಂದ್ ಕಡೆ ಸ್ವೀಟ್, ಒಂದ್ ಕಡೆ ಸಖತ್ ಸ್ಪೈಸಿ, ಏನೋ ಆಫ್ ಸ್ಕ್ರೀನ್ ನೋಡಕ್ಕೆ ಇಷ್ಟು ಒಂದ್ ಕ್ಲೋಸ್ನೆಸ್, ಒಂದ್ ಬಾಂಡಿಂಗ್, ಹೇಗೆ? ಅಯ್ಯೋ, ಏನ್ ಬಾಂಡಿಂಗ್ ಅಂದ್ರೆ, ಅವ್ರ ಮನೆಗೆ ಹೋಗ್ಬೇಕಾದ್ರೆ ಹಿಂಗ್ ಕಟ್ ಮಾಡಿ ಕಳಿಸ್ಬೇಕು, ಆ ತರ ಬಾಂಡಿಂಗ್ ಹಿಂಗ್ ಅಂಟ್ಕೊಂಡಿರ್ತೀವಿ ನಾವು. ಇಲ್ಲ, ಇವ್ರು ಆಕ್ಚುಲಿ ನನ್ ಜೊತೆ ಜಾಸ್ತಿ ಮಾತಾಡೋದೇ ಇಲ್ಲ. ಹೌದು, ಯಾಕೆ ಮಾತಾಡಲ್ಲ ಅಂದ್ರೆ ಮಾತಾಡಕ್ ಬಿಡಲ್ಲ, ಅವರೇ ಮಾತಾಡ್ತಿರ್ತಾರೆ, ನಮಗೆ ಬಾಯೇ ಇಲ್ಲ, ಬರೀ ಕಿವಿ ಇದೆ ಅಂತ ಅನ್ಸ್ಬಿಡತ್ತೆ ಒಂದೊಂದ್ಸತಿ. ಏನ್ ಮಾಡೋದು, ನಾವು ಪ್ರೀತಿಯಿಂದ ಮಚ್ಚ ಅಣ್ಣ ಅಂತ ಕರಿತೀವಿ, ಏನಂದ್ರು ತಿರುಗಿ ನೋಡ್ತಾರೆ. ಬಟ್ ಒಂದ್ ಹೇಳ್ತೀನಿ, ಆನ್ ಸೆಟ್ ಇವ್ರು ಇದ್ರೆ ಅವ್ರಿರೋ ಸೀನ್ಸ್ ಮಾತ್ರ ಸಖದಾಗ ಬರುತ್ತೆ. ಐ ಮೀನ್ ಪರ್ಸನಲಿ ನನಗೆ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಸೀರಿಯಲ್ ಮಾಡ್ತಿರೋದು, ಎಷ್ಟೊಂದು ಸಣ್ಣ ಪುಟ್ಟ ಅಡ್ವೈಸ್ಗಳು, ಆಮೇಲೆ ನನಗೆ ಆಕ್ಟಿಂಗ್ ಈಸಿ ಮಾಡ್ಕೊಡೋ ಅಂತ ಕೋಸ್ಟಾರ್ ಅಂದ್ರೆ ಸುಷ್ಮಾ ಅವರು. ಸೊ ಥ್ಯಾಂಕ್ ಯು ಮೇಡಮ್, ನಿಮ್ ಕಾಲದ್ದು ಕಲರ್ ಜೆರಾಕ್ಸ್ ತಗೊಂಡು ಮನೆಗೆ ಹೋಗ್ತೀನಿ. ವೆರಿ ಗುಡ್, ಕಾಸ್ ಕೊಟ್ಟಿದ್ದಕ್ಕೂ ಸಾರ್ಥ, ಚೆನ್ನಾಗಿ ಹೇಳಿದ್ರು. ಇಲ್ಲ, ಇವ್ರದ್ದು ಏನು ಗೊತ್ತಾ ಪ್ರಾಬ್ಲಮ್, ಇಷ್ಟು ದೊಡ್ಡ ಡೈಲಾಗ್ ಇರುತ್ತೆ, ನೆನಪಿಸ್ಕೊಂಡಿರ್ತಾರೆ, ಅದೇನಾದರೂ ಆ ಸೀನ್ ಅಲ್ಲ ಈ ಸೀನ್ ಅಂದಾಗ ಒಂದು ಬೆವರ್ತಾರೆ ನೋಡಿ, ಏನು ಇಲ್ಲ, ಇಟ್ಸ್ ಓಕೆ, ಆರಾಮಾಗಿ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ, ಬಿಟ್ರೆ ಇನ್ನೇನು ಎಲ್ಲ ಅವ್ರು ಮಾಡ್ಕೊಂಡು. ಹಾಂ,
ಅಂತ ಏನೋ ಫುಲ್ ಒಂಥರ ಕೋಪ ತರ ಬರೋದು, ಏನು ಒಂದು ಸ್ಕಿನ್ ಸೀನ್ ಮಾಡ್ಬೇಕಾದ್ರೆ ಆತರ ಏನು ಅನ್ಸಲ್ವಾ? ನಾ ಕಟ್ ಮಾಡದ್ಮೇಲೆ ಹೇಳ್ತೀನಿ ರೈಟ್ ಅನ್ನ ಹೋಗು ಅಂತ. ತುಪ್ಪಕ್ಕೆ ಅಂತ ಹೋಗಿತಾರೆ ಕಟ್ ಅಂದಿದ ತಕ್ಷಣ ಏನಿಲ್ಲ ಯಾಕೆ ಏನು ಅನ್ಕೊಂಡು ಇಲ್ಲ. ಬಟ್ ಕ್ಯಾರೆಕ್ಟರ್ ಆದಾಗ ಬೇಜಾರ್ ಆಗಲ್ಲ. ಬಟ್ ಬೇಜಾರ್ ಯಾತಕ್ಕೆ ಆಗುತ್ತೆ ಅಂದ್ರೆ ಭಾಗ್ಯ ತರ ಎಷ್ಟೊಂದ್ ಜನ ಇರ್ತಾರೆ ಅನುಭವಿಸುವಂತವ್ರು, ಯಾಕಂದ್ರೆ ತುಂಬಾ ಈ ಸೀರಿಯಲ್ ಟೆಲಿಕಾಸ್ಟ್ ಆದಾಗಿಂದ ತುಂಬಾ ಜನ ಆತರ ಹೇಳ್ಕೊಂಡಿದಾರೆ ನನ್ನ ಹತ್ರ, ನನ್ನ ಗಂಡ ಹಿಂಗೆ ಇರೋದು ಅಥವಾ ನನ್ನ ಗಂಡ ಹಿಂಗೆ ಇದ್ದಿದ್ದು ಅದಕ್ಕೆ ಬಿಟ್ಟೆ. ಸೊ ಅದೆಲ್ಲ ಕೇಳಿದಾಗ ಅವ್ರು ಎಷ್ಟು ಸಫರ್ ಆಗ್ತಾರೆ, ಇಬ್ರು ಮಕ್ಕಳನ್ನ ಇಟ್ಕೊಂಡು ಅವ್ರನ್ನು ನೋಡ್ಕೋಬೇಕು, ಈ ಕಡೆನ ಒಂಚೂರು ಪ್ರೀತಿ ಇಲ್ಲ, ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗ್ಬೇಕು, ಅದನ್ನ ಯೋಚನೆ ಮಾಡಿದಾಗ ಬೇಜಾರಾಗುತ್ತೆ. ಇವ್ರು ಹಂಗೆ ಸೀನಲ್ಲಿ ಬೈಬೇಕಾದ್ರೆ ಏನು ಬೇಜಾರಾಗಲ್ಲ. ಭಾಗ್ಯ ಆಗಿ ಯಾಕಂದ್ರೆ ಇವಾಗ ನಾವು ಸೀನ್ ಅಲ್ಲಿ ಇರೋದು ಬರೀ ಒಂದು ಸ್ಮಾಲ್ ಅಮೌಂಟ್ ಆಫ್ ಟೈಮು, ಅದು ಬಿಹೈಂಡ್ ದ ಸೀನ್ಸ್ ನಲ್ಲಿ ಇವರು ಶೀಸ್ ಅ ವೆರಿ ನೈಸ್ ಪರ್ಸನ್, ತುಂಬಾ ಸಿಂಪಲ್ ಅಂದ್ರೆ ಸ್ವಲ್ಪ ಇದು ರ್ಯಾಗ್ ಮಾಡ್ತಾರೆ, ಅದನ್ನೆಲ್ಲ ಸೈಡ್ಗೆ ಬಿಟ್ರೆ ಅವ್ರಿಗೆ ಆನ್ ಸೆಟ್ ಹೋಗ್ಬಿಟ್ಟು ಬೈಯೋದು ಸ್ವಲ್ಪ ಕಷ್ಟನೇ. ಬಟ್ ಏನ್ ಮಾಡೋದು ಕ್ಯಾರೆಕ್ಟರ್ ಅಂದ್ಮೇಲೆ ಬೈಲೇಬೇಕು. ಇಲ್ಲ ಆಕ್ಚುಲಿ ನಾನೊಂದು ಹೇಳ್ತೀನಿ, ಇವ್ರು ಸ್ವಲ್ಪ ಕಮ್ಮಿ ಬೈದ್ ಬಿಡ್ತಾರೆ ಕೆಲವು ಸರ್ತಿ. ಇವತ್ ಬೆಳಿಗ್ಗೆನು ಹೇಳ್ತಾ ಇದ್ದೆ ಸಾಲ್ತಾ ಇಲ್ಲ ಸಾಲ್ತಾ ಇಲ್ಲ ಒಂಚೂರು ಜಾಸ್ತಿ ಬೈರಿ ಅಂತ. ಬಿಕಾಸ್ ಅವ್ರು ಒಂದ್ಸಲ ಅದನ್ನ ಸುಷ್ಮಾ ಅಂತ ತಗೊಂಡ್ಬಿಡ್ತಾರೋ ಅಥವಾ ಏನೋ ಗೊತ್ತಿಲ್ಲ, ಬೇಸಿಕಲಿ ಅವ್ರ ಆತರ ಇಲ್ವೇ ಇಲ್ಲ. ತಾಂಡವ್ ಏನ್ ನೋಡ್ತೀರಿ ಅದು ಸುದರ್ಶನ್ ಅಲ್ಲವೇ ಅಲ್ಲ, ಕಂಪ್ಲೀಟ್ಲಿ ಆಪೋಸಿಟ್. ಸೊ ಅವ್ರು ಮಾಡ್ತಾ ಮಾಡ್ತಾ ಎಲ್ಲೋ ಒಂದ್ಸರ್ತಿ ಬೆಳಗ್ಗೆ ಫಸ್ಟ್ ಸೀನ್ ಅಂದಾಗ ಚಿಕ್ಕ ನಿಂಗ್ ಅರ್ಥ ಆಗಲ್ಲ ಬಾಬಾ, ಇನ್ನು ಬೈರಿ ನಿಂಗ್ ಅರ್ಥ, ಇನ್ನು ಬೈರಿ ನಿಂಗ್ ಅರ್ಥ ಅವಾಗ ಕರೆಕ್ಟ್ ಆಗಿ ಬಂತು ಅಂತ. ಅಯ್ಯೋ ನಮ್ಕಿಂತ ಜಾಸ್ತಿ ಬೇರೆ ಕಡೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅವ್ರದು, ನಮ್ಮತ್ತೆ ಹೋಗಿದ್ರಲ್ಲ. ಬಟ್ ನೋಡಿ ನಮ್ಮ ಅಜ್ಜಿ ಹೇಳ್ಬಿಟ್ಟಿದ್ದಾರೆ ಸುಷ್ಮಾ ಸೀರಿಯಲ್ ಇದ್ರೆ ಸೂಪರ್ ಹಿಟ್ ಅಂತ. ಸೊ ಪ್ರಾಬಬ್ಲಿ ಅದು ಸುಷ್ಮಾ ಅವ್ರದ್ದು ಆರ ಅವ್ರದ್ದು ಒಂದು ಎಫೆಕ್ಟ್ ಅನ್ಸುತ್ತೆ ಇದ್ರದ್ದು. ಆಫ್ ಕೋರ್ಸ್ ಇಲ್ಲ. ಇನ್ಫ್ಯಾಕ್ಟ್ ಭಾವನಾ ಆದ್ಮೇಲೆ ನಾನು ಪಾತ್ರಗಳು ಮಾಡಿದ್ದೆಲ್ಲ ಎಲ್ಲವೂ ನಾನು ಮಾಡಿದ್ದೆಲ್ಲ ತುಂಬಾ ಸ್ಟ್ರಾಂಗ್ ಇರೋಂತ ಪಾತ್ರಗಳೇ, ಕೆಲಸ ಮಾಡಿಕೊಂಡು ಇಂಡಿಪೆಂಡೆಂಟ್ ಆಗಿರೋಂಥ ಪಾತ್ರಗಳೇ. ಇದು ಒಪ್ಕೊಂಡು ಟೆಲಿಕಾಸ್ಟ್ ಅದಕ್ಕೆ ಎಲ್ಲರೂ ಯಾಕೆ ಇದನ್ನ ಒಪ್ಕೊಂಡಿದ್ಯಾ, ಯಾಕೆ ಇದನ್ನ ಒಪ್ಕೊಂಡಿದ್ಯಾ ಅಂತ ಅಂತ ಇದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಏ ಚೆನ್ನಾಗಿದೆ 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 ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ. ಸೊ ಖುಷಿ ಇದೆ. ಹಾಗೇನಿಲ್ಲ, ನಾನು ಆ ಥರ ತುಂಬ ಮೂಢನಂಬಿಕೆ ಇಲ್ಲ ನನಗೆ. ಬಟ್ ಯಾವುದೇ ಒಂದು ಸೀರಿಯಲ್ ಎಲ್ಲವೂ ಚೆನ್ನಾಗಿ ಕೂಡಿ ಬಂದಾಗ ಮಾತ್ರ ಅದು ಜನಕ್ಕೆ ತುಂಬ ಬೇಗ ರೀಚ್ ಆಗೋದಕ್ಕೆ ಸಾಧ್ಯ. ನಾನು ಅವತ್ತು ಅದೇ ಹೇಳಿದೆ, ಒಂದೊಂದು ಪಾತ್ರಕ್ಕೂ ಅವ್ರು ಸೆಲೆಕ್ಟ್ ಮಾಡಿರೋಂಥ ಆರ್ಟಿಸ್ಟ್ಗಳು ಏನಿದ್ದಾರೆ ಪರ್ಫೆಕ್ಟ್ ಅವ್ರಿಗೋಸ್ಕರನೇ ಪಾತ್ರ ಬರೆದಿರೋ ಹಾಗಿದೆ. ಸೊ ಅದಕ್ಕೆ ಅರ್ಧ. ಆ್ಯಂಡ್ ನಮ್ಮ ಕತೆ ಬರೀತಾ ಇರೋರು ಅದ್ಭುತವಾಗಿ, ಜಯ ಅವರು ತುಂಬ ಚೆನ್ನಾಗಿ ಕತೆ ಬರೀತಾರೆ. ಆ್ಯಂಡ್ ಡೈರೆಕ್ಷನ್ನು ನಮ್ಮ ಡೈರೆಕ್ಟ್ರು ಟಾಸ್ಕ್ ಮಾಸ್ಟ್ರು, ಸೊ ಅವರು ಅದ್ಭುತವಾಗಿ ಮಾಡ್ತಾರೆ. ಎಲ್ಲವೂ ಕೂಡಿ ಬಂದಾಗ ಮಾತ್ರ ಒಂದು ಅದ್ಭುತವಾದ ಸೀರಿಯಲ್ ಬರೋದಕ್ಕೆ ಸಾಧ್ಯ. ತಚ್ಚುಟ್ ನಮಗೆ ಎಲ್ಲವೂ ಕೂಡಿ ಬಂದಿದೆ. ಡೆಫಿನೆಟ್ಲಿ ಐ ಮೀನ್ ಒಂದೊಂದ್ ಸೀನ್ ಅಂತೂ ನನಗೆ ಒಂದು ಸೀನ್ ಜ್ಞಾಪಕ ಇದೆ. ಭಾಗ್ಯ ನನಗೆ ಶೂರ್ ಹಾಕಿಂದ ನನ್ನ ಶೂಸ್ ತೆಗೆದು ಕೊಡ್ತಾಳೆ. ನಾನು ಆ ಶೂಸ್ನ ತೊಗೊಂಡು ಅವಳು ಮೂತಿ ಮುಂದೆ ಪಠಾರ್ ಅಂತ ಹಿಂಗೆ ಹೊಡಿತೀನಿ, ಆ ಧೂಳೆಲ್ಲ ಅವ್ರ ಇದು ಫೇಸ್ ಮೇಲೆ ಹೋಗುತ್ತೆ. ನನಗೆ ಆ ಸೀನು ಒಂಥರ ತುಂಬ ಡಿಸ್ಟರ್ಬ್ ಆಗೋಯ್ತು, ಯಾಕಂದರೆ ಅದು ಆ ಎಕ್ಸ್ಟ್ರೀಮ್ಗೆ ಯಾರಾದರೂ ಹೋಗ್ತಾರಾ ಅನ್ನೋದು. ಸೊ ಅದೇ ಗುಂಗಲ್ಲಿದ್ದೆ ಫುಲ್ ಡೇ. ಅವರು ಮುಖದ ಮೇಲೆ ಹೊಡಿಬೇಕಾ ಎಷ್ಟೆಲ್ಲ ಮುಖದ ಮೇಲೆ ಸರ್ ಸರ್ ಅವ್ರು ಹಿಂಗೆ ತಿರುಗ್ದಾಗ ಹೊಡಿ. ಇಲ್ಲಪ್ಪ ಅವ್ರ ಮುಖದ ಮೇಲೆ ಹೊಡಿಬೇಕು, ನಾನೇ ಹೇಳ್ತಾ ಇರ್ತೀನಿ ನಾನು ಹಿಂಗೆ ತಿರುಗ್ದಾಗ ಹೊಡಿ. ಬಟ್ ಅವರು ಅಯ್ಯೋ ಅಂತ ಹೆಸಿಟೇಟ್ ಮಾಡ್ತಾ ಇದ್ರು. ಸೊ ಅದೊಂದೊಂದ್ಸತಿ ಎಫೆಕ್ಟ್ ಆಗುತ್ತೆ. ಇವರು ಒಳ್ಳೆ ಮ್ಯಾನೇಜರ್ ನೋಡಿದಿರಲ್ಲ, ಎಂತ ಒಂದು ಸಿಚುವೇಶನ್ ಅನ್ನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿ ಪಾಲಿಶ್ ಮಾಡಿ
ನೀಟಾಗಿ ಸವರ್ಸ್ಬಿಡ್ತಾರೆ. ಹೌದು, ಫುಲ್ ಕ್ಯಾಲ್ಕುಲೇಷನ್ಸ್ ನಮ್ದು ಯಾವಾಗಲೂ ತಲೆನಲ್ಲಿ. ಇವಾಗ ಶ್ರೇಷ್ಠ ಕಡೆ ಬರೋಣ. ಶ್ರೇಷ್ಠ ನೀವೇ ಹೇಳ್ಬೇಕು, ನಾವೇನು ಹೇಳಂಗಿಲ್ಲ ತಾಂಡವರೇ. ಶ್ರೇಷ್ಠ ಇಸ್ ಮೈ ಲೈಫ್, ದಿಸ್ ಇಸ್ ಮೈ ವೈಫ್, ಅಷ್ಟೇ ಡಿಫ್ರೆನ್ಸ್. ತಗೊಂಬರ್ತೀನಿ ನೈಟ್. ಓ ವಾ, ಕಂಪ್ಲೀಟ್ ಆಗೋಯ್ತು. ಅದೇ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಮಾತಾಡ್ತಾರೆ ಕೂತ್ಕೊಂಡು ಶ್ರೇಷ್ಠ ಇವರು, ನಾನು ಹೋಗ್ಬಿಟ್ಟು ಮಧ್ಯದಲ್ಲಿ ಕೂತ್ಕೊಂಡಿದ್ದೀನಿ ಊಟ ಮಾಡಿ. ಯಾವಾಗ್ಲೂ ಅನ್ನ ಸಾರ ಬಿರಿಯಾನಿ ದಿನ ಪಾಸ್ಟಾ ತಿಂದ್ರೆ ಹೊಟ್ಟೆ ಏನಾಗುತ್ತೆ? ಅನ್ನ ಸಾರು ತಿಂದ್ರೆ ಹಿತ. ಇವ್ರು ಹೇಳಿದಾರೆ ಸೀನ್ ಅಲ್ಲಿ ಒಂದ್ ಕಡೆ, ಅನ್ನ ಸಾರು ಅಂದ್ರೆ ಹಿಂಗೆ, ಅನ್ನ ಸಾರು ಅಂದ್ರೆ ಹಂಗೆ ಹಂಗೆ ಅಂತ. ಈಗ ಸ್ಪೆಗೆಟಿ ಪಾಸ್ತಾ ಬೇಕಾ? ಅದೊಂದ್ ಸ್ವಲ್ಪ ಕನ್ಸಲ್ಟ್ ಮಾಡಿ ಚೇಂಜ್ ಮಾಡಿಸ್ಬೇಕು. ಹೌದೌದು, ಅದು ಕಾಸ್ಟ್ಯೂಮ್ ಎಲ್ಲ ಹಾಕೋತಾರಲ್ಲ ಥಳಕು ಬಳಕು ಅಂತ. ಅಲ್ಲ ಭಾಗ್ಯ ಅವರೇ, ಅಷ್ಟು ಒಳ್ಳೆತನ ಒಳ್ಳೆದಾನೆ ಮುಂದೆನೆ ಶ್ರೇಷ್ಠ ಅವ್ರ ಬಗ್ಗೆ ಅಷ್ಟು ಮಾತುಕತೆ ನಡೀತಿರುತ್ತೆ. ಶ್ರೇಷ್ಠ ಅವ್ರನ್ನ ಅಷ್ಟು ಹೊಗಳೋದು, ಅವರು ಒಳ್ಳೆತನ ತುಂಬಾ ಬಣ್ಣಿಸೋದು ಇದೆಲ್ಲ ನಡೀತಿರುತ್ತೆ. ತಾಂಡವರು ಯಾಕಷ್ಟು ಒಳ್ಳೆತನ? ಅಲ್ಲ ಒಳ್ಳೆತನ ಅನ್ನೋದಕ್ಕಿಂತ ನಾನು ಆ ಸೀನ್ ಬಂದಾಗಲೂ ಅವ್ರು ಯಾವಾಗ ಶ್ರೇಷ್ಠಂಗೆ ಉಂಗುರ ಕೊಟ್ಟರು ಅಂತ ನನಗೆ ಗೊತ್ತಾಗುತ್ತೋ, ನಾನು ಹೋಗಿ ಜೋರಾಗಿ ಯಾಕೆ ಕೊಟ್ರಿ, ನಾನು ಏನು ಕಮ್ಮಿ ಮಾಡಿದ್ದೆ ಅಂತ ಕಿರ್ಚಿದ್ದು ಇದೆ. ಬಟ್ ಅವ್ರು ಅದನ್ನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಅಂದರೆ, ಅಯ್ಯೋ ಪಾಪ ನಾನೇ ತಪ್ಪು ತಿಳ್ಕೊಂಬಿಟ್ನಲ್ಲ ಅಂತ ನನಗೆ ನಾನೇ ಬೈಕೊಂಡು ಬಂದೆ. ಸೊ ಹಂಗಾಗಿ ಶ್ರೇಷ್ಠನ ಬಗ್ಗೆ ನನಗೆ ಯಾವ ರೀತಿಯೂ ಕೆಟ್ಟ ಅಭಿಪ್ರಾಯ ಇಲ್ಲ. ಯಾಕಂದರೆ ಆಕೆ ನಮ್ಮ ಮನೆಗೆ ಬರ್ತಾರೆ, ಊಟ ಮಾಡ್ತಾರೆ, ನಮ್ಮ ಜೊತೆ ಎಲ್ಲ ಮಾತಾಡ್ತಾರೆ, ಖುಷಿ ಖುಷಿಯಾಗಿರ್ತಾರೆ. ಸೊ ನನಗೆ ಅವರು ಶ್ರೇಷ್ಠ, ಇವರು ಆಫೀಸಲ್ಲಿ ಕೆಲಸ ಮಾಡೋವಂಥ ಒಂದು ಒಳ್ಳೆ ಫ್ರೆಂಡ್ ಅನ್ನೋದು ತಲೆಯಲ್ಲಿದೆ ಸದ್ಯಕ್ಕೆ. ಈಗ ನಾನು ಭಾಗ್ಯನ ಇಲ್ಲ ಲಡ್ಡು ಹೇಳ್ದಾಗ್ಲೂ ಅವಳು ಲಡ್ಡು ಸ್ವಲ್ಪ ದುಡುಕ್ತಾಳೆ, ಯಾಕಂದ್ರೆ ಚಿಕ್ಕವಳಲ್ವಾ ಇನ್ನ, ಸಿಟ್ಟು ಬೇಗ ಬಂದ್ಬಿಡುತ್ತೆ. ಬಟ್ ಮದ್ವೆ ಆಗಿ ಗಂಡನ ಮನೆ ಹೋದಾಗ ನಿಭಾಯಿಸುವಂಥದ್ದು ಸಾಕಷ್ಟು ಇರುತ್ತೆ. ಬರೀ ಗಂಡ ಹೆಂಡ್ತಿದ್ದಲ್ಲ, ಅಲ್ಲಿ ಅತ್ತೆ ಇರ್ತಾರೆ, ಮಾವ ಇರ್ತಾರೆ, ಮಕ್ಕಳಿರ್ತಾರೆ. ಸೊ ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗ್ಬೇಕಾದಾಗ ಸಡನ್ ಆಗಿ ಅವಳು ಬಂದು ಇಲ್ಲ ಶ್ರೇಷ್ಠಂಗೆ ಅವಳು ಭಾವ ಪ್ರಪೋಸ್ ಮಾಡಿದ್ರು, ಉಂಗುರ ಕೊಟ್ಟರು, ಗರ್ಲ್ ಫ್ರೆಂಡ್ ಅಂತ ಅಂದಾಗ ಸಡನ್ ಆಗಿ ನನಗೂ ಅದು ನಂಬೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಥರ ಇದ್ರೆ ಅವ್ರು ನನ್ನನ್ನು ಬಿಟ್ಟು ಹೋಗ್ಬೋದಲ್ವಾ? ಬಿಟ್ಟು ಹೋಗಿಲ್ಲ, ಮನೇಲೇ ಇದ್ದಾರೆ, ಎಲ್ಲ ತಂದು ಹಾಕ್ತಾ ಇದ್ದಾರೆ, ಮಕ್ಕಳ ಹತ್ರ ಪ್ರೀತಿಯಿಂದ ಇದ್ದಾರೆ, ಆಗ ಯಾಕಾಗುತ್ತೆ? ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಅವರೇ ಅವ್ರ ಬಾಯಿಂದ ಆ ಥರ ಏನಾದರೂ ಹೇಳಿದಾಗ ಬಹುಶಃ ಬೇರೆ ಥರ ಆಗ್ಬೋದು. ಸ್ವಲ್ಪ ಹ್ಯಾಂಡಲ್ ಮಾಡ್ತಿರೋದು ತಾಂಡವರನ್ನ ಅಂದ್ರೆ ಸ್ವಲ್ಪ ಲಕ್ಷ್ಮಿ ಅವರೇ ಅಂತ ಹೇಳ್ಬೋದು. ಅದೊಂದು ಇದೆಯಲ್ಲ ಚಿಕ್ಕ ಪಟಾಕಿ, ಅದು ತುಂಬಾ ಡೇಂಜರಸ್. ಸೊ ಅದೇ ಗೊತ್ತಿಲ್ಲ, ಇವಾಗ ನಮ್ಗೆ ಕೈ ಏಟು ಚಿಕ್ಕದಾಗಾದ್ರೆ ಅದೇ ಜಾಸ್ತಿ ಉರಿಯತ್ತೆ, ಅದೇ ಜಾಸ್ತಿ ನೋವತ್ತಲ್ವಾ? ಅವಳು ಆತರ ಅವಳು. ಸೊ ಶೀಸ್ ಅ ಪೇನ್. ಈಗ ಅಭಿಮಾನಿಗಳು ಗೊತ್ತಿದೆ ಹೇಗ್ ತಗೊಂತಿದ್ದಾರೆ ಧಾರಾವಾಹಿ ಅಂತ. ಸೊ ಬೈ ಗಾಡ್ ಗ್ರೇಸ್ ಟಾಪ್ 1 ರೇಟೆಡ್ ಶೋ ಕಲರ್ಸ್ ಅಲ್ಲಿ. ಸೊ ಫೈನಲಿ ಎಷ್ಟು ಖುಷಿ ಆಗ್ತಿದೆ, ಐ ಥಿಂಕ್ ಶುರುವಿಂದ ಲಾಂಚ್ ಟೈಮಿಂದಲೂ ಟಾಪ್ ಬಂದಿದೆ. ಸೊ ಐ ಥಿಂಕ್ ಇಟ್ಸ್ ಅ ಬ್ರೇಕ್ ಥ್ರೂ ಇಬ್ಬರಿಗೂ. ಹೇಗೆ ಎಷ್ಟು ಖುಷಿ ಆಗಿದೆ? ಐ ಮೀನ್ ಪರ್ಸ್ನಲಿ ಇದು ನಂದು ಫಸ್ಟ್ ಸೀರಿಯಲ್ಲು. ಸೊ ಪ್ರೊಡಕ್ಷನ್ ಹೌಸ್ ಆದ ಜೈ ಮಾತಾ ಕಂಬೈನ್ಸು, ಆಮೇಲೆ ಕಲರ್ ಚಾನೆಲ್ಗೆ ನಾನು ಕ್ರೆಡಿಟ್ ಕೊಡಬೇಕು. ಬಟ್ ಅದಕ್ಕಿಂತ ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋದೇ ನಂಗೆ ಪರ್ಸ್ನಲಿ ಇದೊಂದು ಇಟ್ಸ್ ಅನ್ ಅಮೇಝಿಂಗ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಸೊ ಐ ಆಮ್ ಲವಿಂಗ್ ಇಟ್. ನನಗೆ ನನ್ನ ನಂಬರ್ಸಲ್ಲಿ ತುಂಬ ಆಸಕ್ತಿ ಇಟ್ಕೊಂಡು ಅವಳಲ್ಲ ಮೊದಲಿಂದನು. ಇನಿಷಿಯಲಿ ಅಂತೂ ನಮ್ಗೆ ಟಿ ಆರ್ ಪಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಈಗ ಟಿ ವಿಲೆಲ್ಲ ತೋರಿಸೋದ್ರಿಂದ ಓ ಟಿ ಆರ್ ಪಿ, ಓಕೆ ಇಷ್ಟು ಬಂತು ಅಷ್ಟು ಬಂತು ಅಂತ, ಅದ್ರ ಹಿಂದೆ ಓಡಲ್ಲ. ಬಟ್ ಬರ್ತಾ ಇದೆ ಅನ್ನೋದು ಖುಷಿ ಇದೆ. ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಅಂದರೆ ಆಫ್ ಸ್ಕ್ರೀನ್ ನಾವುಗಳಿರೋ ರೀತಿ ಮಜ್ಜಾ ಮಾಡ್ತೀವಿ, ಆರಾಮಾಗಿರ್ತೀವಿ, ಪ್ರೀತಿಯಿಂದ ಇರ್ತೀವಿ. ಈಗ 4 ದಿನದಿಂದ ನಾವೆಲ್ಲ ಇಲ್ಲೇ ಇದ್ದೀವಿ, ಮನೆ ಕಡೆ ಗಮನ ಹೋಗದೆ ಇಲ್ಲಿ ಸುಧಾರಿಸ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ, ಬೆಳಗಿನ ಜಾವ 4 ಗಂಟೆಗೆ ಮಲ್ಕೋತೀವಿ, ಪ್ಯಾಕಪ್ ಆಗುತ್ತೆ, 5 ಗಂಟೆಗೆ ಮಲ್ಕೋತೀವಿ, ವಾಪಸ್ ಇಲ್ಲಿ ಒಂದು 7 ಗಂಟೆಗೆ ಬಂದಿರ್ತೀವಿ. ಸೊ ನಿದ್ದೆ ಇಲ್ಲದೆ ಇಷ್ಟು ಖುಷಿ ಖುಷಿಯಾಗಿ ಮಾಡಕ್ ಸಾಧ್ಯ ಆಗ್ತಿದೆಯಲ್ಲ, ಅದು ಒಂದು ಒಳ್ಳೆ ವಾತಾವರಣದಿಂದ. ಆ ವಾತಾವರಣಕ್ಕೆ ನನಗೆ ಖುಷಿ ಇದೆ. ಹಾಗೆ ನೀವುಗಳು ತೋರಿಸ್ತಾ ಇರೋ ಪ್ರೀತಿಗಂತೂ ಯಾವಾಗ್ಲೂ ಯಾವಾಗ್ಲೂ ಚಿರರುಳಿ. ಸಂಗೀತ ಮೇಡಮ್ ಕ್ಯಾರೆಕ್ಟರ್ ಏನ್ ಕೊಡ್ತಿದ್ದಾರೆ ಅಂತ ಸುಷ್ಮಾ ಮ್ಯಾಮ್ ಕೇಳಬೇಕು.
ಮನೇಲಿ ಯಾವ ತರ ಯಾಕಷ್ಟು ಬಯಸ್ಕೋತೀಯ ಅಂತ, ನಿಮ್ಗೆ ಸಂಗೀತ ಯಾಕಷ್ಟು ಬೈತೀಯ ಅಂತ ಏನಾದ್ರು ಈ ತರದ ಏನ್ ರಿಯಾಕ್ಷನ್ ಇದೆ ಮನೆ? ಓ ಡೆಫಿನೆಟ್ಲಿ, ಅಂದರೆ ಅವಳು ಸೀರಿಯಲ್ ನೋಡ್ಬಿಟ್ಟು ಅವಳಿಗೆ ನನ್ನ ಕಂಡ್ರೆ ಹೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಅಂದರೆ ನೋಡ್ತಾ ನೋಡ್ತಾ ಅವಳು ಉಗಿತಾ ಇರ್ತಾಳೆ ನನ್ನ ಕ್ಯಾರೆಕ್ಟರ್ಗೆ, ಆಮೇಲೆ ಕಟ್ ಆದರೆ ಓಕೆ ನಾವು ನಾರ್ಮಲ್ ಗಂಡ ಹೆಂಡತಿ ಥರ ಇರ್ತೀವಿ. ಸೊ ಬಟ್ ಅದೇ ಅವಳು ಅಪ್ರಿಷಿಯೇಟ್ ಮಾಡ್ತಿರೋದು ರೈಟಿಂಗು, ಅಂದರೆ ತುಂಬ ಈ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ಸ್ನೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ತಿದ್ದಾಳೆ. ಇಲ್ಲ, ನಮ್ಮ ಮನೇಲಿ ನನ್ನ ಫ್ಯಾಮಿಲಿ ಅವರು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಬಿಕಾಸ್ ನಾನು ಹೊಸದಾಗಿ ಮಾಡ್ತಾ ಇರೋಂಥ ಪಾತ್ರ ಇದು. ಇಷ್ಟು ಇನ್ನೋಸೆಂಟಾಗಿ, ಇಷ್ಟು ಅಳ್ಕೊಂಡು, ಎಲ್ಲವನ್ನು ಸಪ್ರೆಸ್ ಮಾಡಿಕೊಂಡು, ತಂಗಿಗೋಸ್ಕರ ಇಷ್ಟು ಒದಾಡ್ತಿರೋವಂಥ ಪಾತ್ರನ ನಾನು ಮೊದಲನೇ ಸರ್ತಿ ಮಾಡ್ತಿರೋದು. ಸೊ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಆದರೆ ಎಲ್ಲರಿಗೂ ಒಂದೇ ಕೂರ್ಗೆ ಏನಂದರೆ, ಗೃಹಪ್ರವೇಶಕ್ಕೆ ನಾನು ಯಾರಿಗೂ ಊಟ ಹಾಕ್ಸಿಲ್ಲ. ಅಷ್ಟೇ ಬಿಟ್ಟರೆ ಎಲ್ಲರೂ ಖುಷಿಯಾಗಿದ್ದಾರೆ. ಪ್ರಿಪರೇಷನ್ ಮಾತ್ರ ಓವರ್ ಗ್ರ್ಯಾಂಡ್ ಆಗೇ ಇದೆ ಬಿಡಿ. ನಾನು ಒಂದು ಮಾತು ಹೇಳ್ತೀನಿ, ನೀವು ಏನ್ ಬೇಕಾದ್ರೂ ಮಿಸ್ ಮಾಡ್ಕೊಳ್ಳಿ, ಊಟಲ್ ನೋಡಿ, ಆದರೆ ಮದುವೆ ಎಪಿಸೋಡ್ ಅನ್ನ ಮಾತ್ರ ಟಿವಿಲೇ ನೋಡಿ. ನಾನು ಎಕ್ಸಾಜುರೇಟ್ ಮಾಡ್ತಾ ಇಲ್ಲ, ನಾನು ನಿಜವಾಗ್ಲೂ ಕಲರ್ಸ್ ಟೀಮ್ ಅವ್ರಿಗೆ ಹ್ಯಾಟ್ಸ್ ಆಫ್ ಟು ದೆಮ್. ಎಲ್ಲರೂ ನಿದ್ದೆಗೆಟ್ಕೊಂಡು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದರೆ ನಾನು ಬಿಟ್ಕೊಳಂಗಿಲ್ಲ. ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ, ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಸೆಟ್ ಮಾಡಿದ್ದಾರೆ. ಆ ದೇವಿ ಆಗಿರ್ಬೋದು, ಅಲ್ಲಿ ಹಿಂದೆ ಸೆಟ್ ಮಾಡಿರೋದಾಗಿರ್ಬೋದು, ನಾವು ಬರೋ ರೀತಿ, ಆಮೇಲೆ ನಮ್ಮ ಗಂಡಿನ ಮನೆಯವ್ರು ಬರೋ ರೀತಿ, ಅದೆಲ್ಲ ಇದೆಯಲ್ಲ, ಅದನ್ನ ನೀವು ಊಟಲ್ಲಿ ನೋಡಿದ್ರೆ ನಿಮಗೆ ಮಜಾ ಸಿಗಲ್ಲ. ಇನ್ನೊಂದು ಸರ್ತಿ ಬೇಕಾದ್ರೆ ನೋಡೋದು, ಬಟ್ ಟಿವಿಲಿ ನೀವು ನೋಡಲೇಬೇಕು, ಯಾಕಂದರೆ ಅಷ್ಟು ಚೆಂದ ಮಾಡಿದ್ದಾರೆ ನಮ್ಮ ಚಾನೆಲ್ ಅವರು. ನೀವೇ ಅಲ್ಲ, ನಾನು ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ನಾನು ಒಂದೊಂದು ಅಭಿಮಾನಿಗಳಿಗೂ ಪಾದಕ್ಕೆ ಹಿಂಗೆ ನಮಸ್ಕಾರ ಮಾಡಿಬಿಟ್ಟು ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ಅವರು ಪ್ರೀತಿನ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ಹೀಗೇ ತೋರಿಸ್ತಾ ಇದ್ದಾರೆ. ರ್ಯಾಂಕರಿಂಗ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಡಾನ್ಸ್ ಆಗಲಿ, ಎಲ್ಲದರಲ್ಲೂ ಪ್ರೀತಿ ತೋರಿಸ್ತಾ ಇದ್ದೀರಾ. ಅದಕ್ಕೆ ನಾನು ಸದಾ 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 ಚಿರಋಣಿಯಾಗಿರ್ತೀನಿ. ಯಾವಾಗಲೂ ಖುಷಿ ಖುಷಿಯಾಗಿರಿ ನೀವುಗಳಷ್ಟೇ. ಸರ್, ನಿಮ್ಗೆ ಇದೆಲ್ಲ ಹೊಸದು ಅನ್ಸುತ್ತೆ, ರಿಯಾಕ್ಷನ್ಸ್ ಆಗಿರ್ಬೋದು, ಜನ ನಿಂತು ನಿಂತು ನಿಮ್ಮನ್ನ ಮಾತಾಡ್ಸೋದು, ಸೆಲ್ಫೀಸು, ಹೇಗೆ 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 ತಗೋತಿದ್ದೀರಾ, ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಾ ಫೇಮ್ನ? ಅಂದರೆ ಅದು ಏನಾಗುತ್ತೆ ಗೊತ್ತಾ, ಅದು ಆ ಥರ ಆದಾಗ ಇನ್ನೂ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂದರೆ ಇವಾಗ ರೆಕಗ್ನಿಷನ್ ಸಿಗ್ತಿದೆ ಅಂತಂದರೆ ನಾವು ರಿಲ್ಯಾಕ್ಸ್ ಆಗಿಬಿಟ್ಟು ಅಯ್ಯೋ ನಾರ್ಮಲ್ ಆಗಿರೋಣ ಅಂತ ಇರೋಕ್ಕೆ ಆಗಲ್ಲ ಇವಾಗ. ಸೊ ಇವಾಗ ಆ ಎಕ್ಸ್ಪೆಕ್ಟೇಷನ್ಸ್ನ ಮೀರಿ ಇನ್ನೂ ಹೈಯರ್ ಲೆವೆಲ್ಸ್ಗೆ ಹೋಗಬೇಕು ಅನ್ನೋ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಂಜಾಯ್ಮೆಂಟ್ಗಿಂತ ಈ ಟೆನ್ಷನ್ನಲ್ಲೇ ಇದ್ದೀನಿ ನಾನು. ಹೌದು, ನಾವೆಲ್ಲರೂ ಆ್ಯಕ್ಚುಲಿ ನಿದ್ದೆ ಗೆಟ್ಟಿದ್ರು ಪರವಾಗಿಲ್ಲ, ಸೀನಲ್ಲಿ ಏನು ನಡೀತು, ಹಿಂದೆ ಏನಾಯಿತು, ನೆಕ್ಸ್ಟ್ ಬಿಕಾಸ್ ರ್ಯಾಂಡಮ್ ಆಗಿ ಶೂಟ್ ಮಾಡ್ತಿರ್ತೀವಲ್ಲ, ಹಿಂದೆ ಏನಾಯಿತು ಗೊತ್ತಿರಲ್ಲ, ನೆಕ್ಸ್ಟ್ ಏನಾಗುತ್ತೆ. ಸೊ ಕೇಳಿ ಕೇಳಿ ಆ ಭಯ ಇನ್ನೂ ಇದೆ. ಸೊ ಭಯ ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ, ಯಾವುದೇ ಮೋಸ ಇಲ್ಲದೆ. ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.